ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ಬೋಧಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗ ಮುಂಬರುವ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ಇತಿಹಾಸ ವಿಷಯದ ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಎದುರಿಗೆ ಅದನ್ನು ನಾನು ವಿಷಯ ಚರ್ಚೆ ಮಾಡ್ತಾ ಇದ್ದೀನಿ ಇದನ್ನು ಹಿಂದೆ ಪ್ರಾಚೀನ ಭಾರತ ಮತ್ತು ಇಲ್ಲೇ ಮಧ್ಯಕಾಲೀನ ಭಾರತದ ಬಗ್ಗೆ ವಿಷಯ ನಾನು ಚರ್ಚೆ ಮಾಡಿದ್ದೀನಿ ಇಂದಿನ ಕ್ಲಾಸ್ನಲ್ಲಿ ಆಧುನಿಕ ಭಾರತದ ಇತಿಹಾಸ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸೊ ಇನ್ ಮೈ ಪ್ರೀವಿಯಸ್ ಟು ವಿಡಿಯೋಸ್ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಇದರಲ್ಲಿ ಆಧುನಿಕ ಭಾರತ ಇತಿಹಾಸ ಸಾಮಾನ್ಯವಾಗಿ ಆಧುನಿಕ ಭಾರತ ಇತಿಹಾಸ ನಾವು ಹದಿನೇಳುನೂರ ಏಳರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಅಂತ ಹೇಳ್ತೀವಿ ಆದರೆ ಆಧುನಿಕ ಭಾರತದ ಇತಿಹಾಸ ನಾವು ತಿಳಿದುಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಕೂಡ ಕೆಲವು ಘಟನೆಗಳು ಬರ್ತವೆ ಅದರ ಕೂಡ ನಾವು ಗಮನಿಸ್ಕೊಳ್ಳಬೇಕು ಹದಿನಾಲ್ಕುನೂರ ತೊಂಬತ್ತೆಂಟು ಏನು ಈ ಒಂದು ಯುರೋಪಿಯನ್ನರು ಭಾರತಕ್ಕೆ ಬಂದರು ಅಲ್ಲಿದ್ದ ವಿಷಯ ಪ್ರಾರಂಭ ಮಾಡಿದರೆ ನಮಗೆ ಅದು ಆಧುನಿಕ ಭಾರತದ ಇತಿಹಾಸಕ್ಕೆ ಹಿನ್ನೆಲೆಯಾಗಿ ನಾವು ಇಲ್ಲೇ ವಿಷಯ ತಿಳಿದುಕೊಳ್ಬೋದು ಅಥವಾ ಪೀಠಿಕೆಯಾಗಿ ಪ್ರಾಸ್ತಾವಿಕವಾಗಿ ಅದು ವಿಷಯ ಬರ್ತದಲ್ಲೇ ಸೊ ದ್ಯಾಟ್ ಫೋರ್ಟೀನ್ ನೈಂಟಿ ಹೆಟ್ ವೆನ್ ಯುರೋಪಿಯನ್ಸ್ ಅರೈವ್ಡ್ ಇನ್ ಇಂಡಿಯಾ ಸೊ ಫ್ರಮ್ ದೇರ್ ಇಫ್ ಯು ಸ್ಟಾರ್ಟ್ ಯು ವಿಲ್ ಗೆಟ್ ಎ ಬ್ಯಾಕ್ ಗ್ರೌಂಡ್ ಎ ಇಂಟ್ರೊಡಕ್ಷನ್ ಹೌ ದ ಯುರೋಪಿಯನ್ಸ್ ಕೇಮ್ ಟು ಇಂಡಿಯಾ ವೈ ದೆ ಕೇಮ್ ಆ್ಯಂಡ್ ಹೌ ದೇ ಎಸ್ಟ್ಯಾಬ್ಲಿಷ್ ದರ್ ಫ್ಯಾಕ್ಟ್ರೀಸ್ ಕಾಲೋನೀಸ್ ಎಕ್ಸೆಟ್ರಾ ಸೊ ಇನ್ ದಿಸ್ ವೇ ವಿ ಆರ್ ಗೊಯಿಂಗ್ ಟು ಸ್ಟಡಿ ಹಿಯರ್ ಫ್ರಮ್ ದಿಸ್ ಆ್ಯಂಗಲ್ ಪಾಯಿಂಟ್ ಆಫ್ ವ್ಯೂ ವಿಲ್ ಬಿ ಡಿಸ್ಕಸಿಂಗ್ ದ್ಯಾಟ್ ಇದಲ್ಲದೆ ಇಲ್ಲೇ ಸ್ಪರ್ಧಾರ್ಥಿಗಳಿಗೆ ಏನು ಸಿದ್ಧತೆ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ವಿಷಯವನ್ನು ನಾನು ಸೇರಿಸ್ತಾ ಇದ್ದೀನಿ ಇನ್ನು ಮುಂಬರುವ ಇಲ್ಲೇ ನನ್ನ ವಿಡಿಯೋದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಗಮನಿಸ್ಬೋದು ಹಾಗೆ ಕದನಗಳು ಮತ್ತು ಒಪ್ಪಂದಗಳ ಬಗ್ಗೆ ನಾನು ವಿಷಯ ಚರ್ಚೆ ಇದ್ದೀನಿ ಇಲ್ಲೇ ಅಂದರೆ ಇವು ಕೂಡ ನಿಮಗೆ ಪ್ರಶ್ನೆಯಾಗಿ ಬರ್ತವೆ ಭಾರತದಲ್ಲಿ ಇರುವಂಥ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವಂಥ ಸ್ಥಳಗಳು ಯಾವುವು ಅದರ ಬಗ್ಗೆ ಹೆಂಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕಂದರೆ ಸಾಮಾನ್ಯವಾಗಿ ಅದನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಅದನ್ನು ಯಾವ ರೀತಿಯಾಗಿ ನಾವು ಇಲ್ಲೇ ಪ್ರಶ್ನೆಯನ್ನು ನಾವು ಕೇಳಬೋದು ಅಂಥೇಳಿ ಅದನ್ನು ಈ ಒಂದು ಸಂಭವೀಯ ಪ್ರಶ್ನೆಯಲ್ಲಿ ನಾನು ಅದನ್ನು ಚರ್ಚೆ ಮಾಡ್ತೀನಿ ಇವೆಲ್ಲ ಮುಂಬರುವಂಥ ವೀಡಿಯೋದಲ್ಲಿ ತಮಗೆ ಉಪಯುಕ್ತವಾಗಿರುವಂಥ ಪ್ರಶ್ನೆಗಳಾಗಿವೆ ಇಂದಿನ ಕ್ಲಾಸ್ನಲ್ಲಿ ಆಧುನಿಕ ಭಾರತದ ಇತಿಹಾಸ ಈ ಒಂದು ವಿಷಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ನೋಡಿದರೆ ಅನದರ್ ನೇಮ್ ಫಾರ್ ಕ್ಯಾಲಿಕತ್ ದ ಪ್ಲೇಸ್ ವೇರ್ ವಾಸ್ಕೋಡಿ ಗಾಮ ಲ್ಯಾಂಡೆಡ್ ಇನ್ ಫೋರ್ಟೀನ್ ನೈಂಟಿ ಏಯ್ಟ್ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿಗಾಮ ಕಲ್ಲಿಕೋಟೆ ಅಥವಾ ಕ್ಯಾಲಿಕತ್ತಕ್ಕೇನ ಇಲ್ಲೇ ಬಂದದ್ದು ಯುರೋಪದಿಂದ ಭಾರತಕ್ಕೆ ಜಲಮಾರ್ಗವನ್ನು ಶೋಧನೆಯಾದಂಥ ವರ್ಷ ಹದಿನಾಲ್ಕುನೂರ ತೊಂಬತ್ತೆಂಟು ಫೋರ್ಟೀನ್ ನೈಂಟಿ ಏಯ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಥರದ ಪ್ರಶ್ನೆಗಳು ಕೇಳಬಹುದು ಉದಾಹರಣೆಗೆ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಕಲ್ಲಿಕೋಟೆಗೆ ಬಂದಾಗ ಆಗ ಅಲ್ಲಿ ಅರಸನ್ ಯಾರಾಗಿದ್ದರು ಇದು ಕೇಳ್ಬೋದು ಉತ್ತರ ಆಗಿದೆ ಹಾಗೆ ಇನ್ನೊಂದು ಪ್ರಶ್ನೆ ಇದನ್ನು ಕೂಡ ಗಮನದಲ್ಲಿಟ್ಕೋರಿ ವಿದ್ಯಾರ್ಥಿಗಳೇ ಅಲ್ಲಿ ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಈ ಒಂದು ಕಲ್ಲಿಕೋಟೆಗೆ ಬಂದಾಗ ಅಥವಾ ಭಾರತಕ್ಕೆ ಬಂದಾಗ ಆ ಸಮಯದಲ್ಲಿ ವಿಜಯನಗರದ ಅರಸ ಯಾರಾಗಿದ್ದರೂ ಕೇಳ್ಬೋದು ದೇ ಮೆ ಆಸ್ಕ್ ಯು ಹೂ ವಾಸ್ ದ ವಿಜಯನಗರ ಕಿಂಗ್ ಆ್ಯಟ್ ದ್ಯಾಟ್ ಟೈಮ್ ದ ಲೋಕಲ್ ಕಿಂಗ್ ಆಫ್ ಕ್ಯಾಲಿಕತ್ ವಾಸ್ ಅ ಜಾಮೊರೆನ್ ಆದರೆ ವಿಜಯನಗರದ ಅರಸ ಯಾರಾಗಿದ್ದರು ಯಾಕೆಂದರೆ ವಿಜಯನಗರಕ್ಕೂ ಪೋರ್ತುಗೀಸರು ಮುಂದೆ ಒಳ್ಳೆಯ ಭಾಳ ಸಂಬಂಧ ಬೆಳೀತದೆ ವ್ಯಾಪಾರ ಸಂಬಂಧ ಅದಕ್ಕೆ ಹಂಗೆ ಪ್ರಶ್ನೆ ಬರ್ಬೋದು ಆಗ ವಿಜಯನಗರದ ಅರಸ ಎರಡನೇ ಸಾಳುವ ನರಸಿಂಹನಾಗಿದ್ದನು ಇವು ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ ಅಷ್ಟೇ ಜಸ್ಟ್ ಐ ಆಮ್ ಗಿವಿಂಗ್ ಯು ದ ಇನ್ಫಾರ್ಮೇಷನ್ ಹಿಯರ್ ಕನೆಕ್ಟೆಡ್ ಟು ದಿಸ್ ವಾಟ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಆದರೆ ಇಲ್ಲೇ ನಮಗೆ ಪ್ರಶ್ನೆ ಇದೆ ಕಲ್ಲಿ ಕಲ್ಲಿಕೋಟೆಗೆ ಅಥವಾ ಕ್ಯಾಲಿಕತ್ತಕ್ಕೆ ಈಗ ಏನು ಕರೆದಿದ್ದಾರೆ ವಾಟ್ ಈಸ್ ದ ನೇಮ್ ಗಿವನ್ ಟುಡೇ ಫಾರ್ ಕ್ಯಾಲಿಕತ್ ಆ್ಯಂಡ್ ದ ಆನ್ಸರ್ ಈಸ್ ಕೊಝೈ ಕೋಡ್ ಈಗ ಕಲಿಕೋಟೆಗೆ ಕೋಝೈ ಖೋಡ್ ಅಂಥೇಳಿ ಈ ಒಂದು ಪದ ಬಳಕೆ ಇದೆ ಕೇರಳದ ಮಲ್ಬಾರ್ ಕರಾವಳಿಯಲ್ಲಿ ಬರುವಂಥ ಪ್ರದೇಶವಾಗಿದೆ ದ್ಯಾಟ್ ಈಸ್ ಇನ್ ಮಲ್ಬಾರ್ ಕೋಸ್ಟ್ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಕೇರಳ ಕೋಸ್ಟ್ ವಿ ಕಮ್ ಅಕ್ರಾಸ್ ದಿಸ್ ಕ್ಯಾಲಿಕತ್ ದ ಕ್ಯಾಪಿಟಲ್ ಆಫ್ ಡೇನ್ಸ್ ಇನ್ ಇಂಡಿಯಾ ಭಾರತಕ್ಕೆ ಬೇರೆ ಬೇರೆ ಯುರೋಪಿಯನ್ನರು ಬಂದರು ಉದಾಹರಣೆಗೆ ಕಾಲನಕ್ರಮವಾಗಿ ನೋಡಿದರೆ ಇಫ್ ಯು ಲುಕ್ ಅಟ್ ದ ಕ್ರೊನಾಲಜಿಕಲ್ ಆರ್ಡರ್ ಆಫ್ ದ ಯುರೋಪಿಯನ್ ಸೂಕೇಮ್ ಭಾರತಕ್ಕೆ ಯುರೋಪಿಯನ್ನರು ಏನು ಬಂದದ್ದು ಅದರಲ್ಲಿ ಮೊದಲಿಗೆ ಬಂದವರು ಹದಿನಾಲ್ಕು ನೂರ ತೊಂಬತ್ತೆಂಟು ಫೋರ್ಟೀನ್ ನೈಂಟಿ ಏಯ್ಟ್ ಅದರ ನಂತರ ಬಂದವರು ಡಚ್ಚರು ಹದಿನಾರು ನೂರ ಎರಡು ಸಿಕ್ಸ್ಟೀನ್ ನಾಟ್ ಟು ಇಟ್ ವಾಸ್ ಡಚ್ ನೂರ ಎರಡರಲ್ಲಿ ಡಚ್ಚರು ಬಂದದ್ದು ನಂತರ ನಾವು ನೋಡ್ತೀವಿ ಬ್ರಿಟಿಷರು ಬಂದದ್ದು ಬ್ರಿಟಿಷರು ಅವರು ಹದಿನಾರುನೂರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಇಂಗ್ಲೆಂಡದಲ್ಲೇ ಸ್ಥಾಪನೆ ಆಗಿದ್ದು ಆದರೆ ಮುಂದೆ ಭಾರತದಲ್ಲಿ ತಮ್ಮ ಮೊದಲನೇ ಇಲೇ ವ್ಯಾಪಾರ ನೆಲೆಯನ್ನು ಸ್ಥಾಪನೆ ಮಾಡಿದ್ದು ನೂರ ಹನ್ನೆರಡರಲ್ಲಿ ಸಿಕ್ಸ್ಟೀನ್ ಟ್ವೆಲ್ವ್ ಅದಕ್ಕೆ ಮೂರನೇ ಯುರೋಪಿಯನ್ನರು ನಾವು ಇಲ್ಲೇ ಬ್ರಿಟಿಷರನ್ನು ತೆಗೆದುಕೊಳ್ತೀವಿ ನಾಲ್ಕನೇ ಯುರೋಪಿಯನ್ನರು ಬಂದದ್ದು ಇಲ್ಲೇ ಡೇನರ್ ಆಗಿದ್ದಾರೆ ಡೆನ್ಮಾರ್ಕದಿಂದ ಬಂದಂಥ ಡೇನರು ದ ಡೇನ್ಸ್ ಫ್ರಾಮ್ ಡೆನ್ಮಾರ್ಕ್ ಇದನ್ನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಇದನ್ನು ಗಮನ ಕೊಡೋದಿಲ್ಲ ಬ್ರಿಟಿಷರಾದ ಮೇಲೆ ನೇರವಾಗಿ ಫ್ರೆಂಚರಿಗೆ ಬಂದುಬಿಡ್ತಾರೆ ಮಧ್ಯದಲ್ಲಿ ಡೇನರ್ ಇದ್ದಾರೆ ನೂರ ಹದಿನಾರರಲ್ಲಿ ಡೇನರು ಭಾರತಕ್ಕೆ ಆಗಮಿಸಿದರು ಡ ಗೇಮ್ಸ್ ಡೇನ್ಸ್ ಕೇಮ್ ಟು ಇಂಡಿಯಾ ಇನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ನಾಲ್ಕನೇ ಯುರೋಪಿಯನ್ನರು ಐದನೇದಾಗಿ ಫ್ರೆಂಚರು ನೂರ ಅರವತ್ನಾಲ್ಕರಲ್ಲಿ ಸಿಕ್ಸ್ಟೀನ್ ಸಿಕ್ಸ್ಟಿ ಫೋರ್ ವೆರ್ ದ ಫ್ರೆಂಚ್ ಹಾಗಾದರೆ ಡೇನರ ರಾಜಧಾನಿ ಯಾವುದಾಗಿತ್ತು ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ದ ಡೇನ್ಸ್ ಪುಲಿಕತ್ ನೇಗಪಟ್ಟಣ ಮಸೂಲಿಪಟ್ಟಣ ಸೇರಾಂಪುರ್ ಇದಕ್ಕೆ ಉತ್ತರ ಸೇರಾಂಪುರ್ ಆಗಿದೆ ಬಂಗಾಲ್ದಲ್ಲಿ ಬರ್ತದೆ ಇದು ಡೇನರ ರಾಜಧಾನಿಯಾಗಿತ್ತು ಭಾರತದಲ್ಲಿ ಸೊ ಸೇರಾಂಪುರ್ ಈಸ್ ದಿ ಆನ್ಸರ್ ದ ಸೊ ದಟ್ ಈಸ್ ದ ಕ್ವಶನ್ ಆ್ಯಸ್ ಎ ಪಾರ್ಟ್ ಆಫ್ ಸೆವೆನ್ ಇಯರ್ಸ್ ವಾರ್ ಫಾಟ್ ಬಿಟ್ವೀನ್ ಫ್ರೆಂಚ್ ಆ್ಯಂಡ್ ದ ಬ್ರಿಟಿಷ್ ಆನ್ ತ್ರೀ ಕಾಂಟಿನೆಂಟ್ಸ್ ದ ಫೇಮಸ್ ಬ್ಯಾಟಲ್ ಫಾರ್ಟ್ ಇನ್ ಇಂಡಿಯಾ ಆ್ಯಸ್ ಎ ಪಾರ್ಟ್ ಆಫ್ ಸೆವೆನ್ ಇಯರ್ಸ್ ವಾರ್ ಸಪ್ತವಾರ್ಷಿಕ ಯುದ್ಧ ಏನು ನಡೆಯಿತು ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ಮೂರು ಖಂಡಗಳ ಮೇಲೆ ಅಮೇರಿಕಾ ಯುರೋಪ್ ಮತ್ತು ಏಷ್ಯಾ ಖಂಡದ ಮೇಲೆ ಏಷ್ಯಾ ಖಂಡ ಅಂದರೆ ಭಾರತದಲ್ಲಿ ನಡೆದದ್ದು ಅದು ಇಟ್ ವಾಸ್ ಇನ್ ಇಂಡಿಯಾ ದ್ಯಾಟ್ ಮೇನ್ಲಿ ದ ವಾರ್ ಹ್ಯಾಡ್ ಟೇಕನ್ ಪ್ಲೇಸ್ ವಿ ಕಾಲ್ ಇಟ್ ಎ ಸೆವೆನ್ ಇಯರ್ಸ್ ವಾರ್ ಸಪ್ತವಾರ್ಷಿಕ ಕದನ ಅಂತ ಹೇಳ್ತೀವಿ ಹದಿನೇಳುನೂರ ಐವತ್ತಾರರಿಂದ ಹದಿನೇಳು ನೂರ ಅರವತ್ತ್ಮೂರು ಅದು ನಡೆದಂಥ ಕಾಲವಾಗಿದೆ ಅದಕ್ಕೆ ಏಳು ವರ್ಷ ನಡೆದ ಕಾರಣದಾಗಿ ಅದನ್ನು ಸಪ್ತವಾರ್ಷಿಕ ಯುದ್ಧ ಅಂಥೇಳಿ ಅದನ್ನು ಕರೆಯಲಾಗಿದೆ ಈ ಸಪ್ತವಾರ್ಷಿಕ ಯುದ್ಧದ ಭಾಗವಾಗಿ ಭಾರತದಲ್ಲಿ ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ನಡೆದಂಥ ಕದನ ಯಾವುದು ವಿಚ್ ಇಸ್ ದ ಬ್ಯಾಟ್ಲ್ ವಿಚ್ ಆಸ್ ಟೇಕನ್ ಪ್ಲೇಸ್ ಇನ್ ಇಂಡಿಯಾ ಆ್ಯಸ್ ಎ ಪಾರ್ಟ್ ಆಫ್ ದಿಸ್ ಸೆವೆನ್ ಇಯರ್ಸ್ ವಾರ್ ಬ್ಯಾಟಲ್ ಆಫ್ ಪಾಂಡಿಚೇರಿ ಬ್ಯಾಟಲ್ ಆಫ್ ಏರ್ಕಾಟ್ ಬ್ಯಾಟಲ್ ಆಫ್ ಬೆದ್ರಾ ಬ್ಯಾಟಲ್ ಆಫ್ ವ್ಯಾಂಡಿವಾಷ್ ಇದನ್ನು ನೋಡಿದರೆ ನಿಮಗೆ ಇವು ಕಾರ್ನಾಟಿಕ್ ಯುದ್ಧದಲ್ಲಿ ಬರುವಂಥದ್ದು ನಿಮಗೆ ವಿಷಯವಾಗಿದೆ ಅದಕ್ಕೆ ಅಲ್ಲಿ ಉತ್ತರ ಬ್ಯಾಟಲ್ ಆಫ್ ವ್ಯಾಂಡಿವಾಷ್ ಹದಿನೇಳು ನೂರ ಅರವತ್ತರಲ್ಲಿ ನಡೆದದ್ದು ಸೆವೆಂಟೀನ್ ಸಿಕ್ಸ್ಟಿ ದ ಬ್ಯಾಟಲ್ ಆಫ್ ವ್ಯಾಂಡಿವಾಷ್ ವ್ಯಾಂಡಿವಾಷ್ ಬರುವುದು ತಮಿಳ್ನಾಡದಲ್ಲಿ ವ್ಯಾಂಡಿವಾಷ್ ಕಮ್ಸ್ ಇನ್ ತಮಿಳ್ನಾಡು ಸೊ ವಿ ಫೈಂಡ್ ದ ಬ್ಯಾಟಲ್ ಆಫ್ ವ್ಯಾಂಡಿವಾಷ್ ಸೆವೆಂಟೀನ್ ಸಿಕ್ಸ್ಟಿ ಹದಿನೇಳು ನೂರ ಅರವತ್ತರಲ್ಲಿ ನಡೆದದ್ದಿದು ಸೊ ದ್ಯಾಟ್ ವಾಸ್ ಅ ವೆರಿ ಫೇಮಸ್ ಬ್ಯಾಟಲ್ ಆ್ಯಂಡ್ ಇಟ್ ವಾಸ್ ಅ ಪಾರ್ಟ್ ಆಫ್ ಸೆವೆನ್ ಇಯರ್ಸ್ ವಾರ್ ಸಪ್ತವಾರ್ಷಿಕ ಯುದ್ಧದ ಭಾಗವಾಗಿತ್ತು ವ್ಯಾಂಡಿ ವಾಶ್ ಕದನ ಫ್ರೆಂಚರ ಪತನವಾಗಿದ್ದು ಇಟ್ ವಾಸ್ ದ ಫಾಲ್ ಆಫ್ ದ ಫ್ರೆಂಚ್ ಬ್ರಿಟಿಷರು ಅದರಲ್ಲಿ ಯಶಸ್ಸನ್ನು ಪಡೆದುಕೊಂಡಿದ್ದು ಆ್ಯಂಡ್ ದ ಫೇಮಸ್ ಕಮಾಂಡರ್ ಆಫ್ ದ ಬ್ರಿಟಿಷ್ ಆರ್ಮಿ ವಾಸ್ ಸರ್ ಅಯ್ಯರ್ ಕೂಟ್ ಆಗ ಸರ್ ಅಯ್ಯರ್ ಕೂಟ್ ಅವರು ಬ್ರಿಟಿಷ್ ಸೈನ್ಯದ ನೇತೃತ್ವ ವಹಿಸಿಕೊಂಡಿದ್ದರು ವ್ಯಾಂಡಿ ವಾಶ್ ಕದನದಲ್ಲಿ ದ್ಯಾಟ್ ಈಸ್ ದ ಸಮ್ ಅನದರ್ ಇಂಪಾರ್ಟೆಂಟ್ ಕನೆಕ್ಟೆಡ್ ಆಸ್ಪೆಕ್ಟ್ ಟು ದಿಸ್ ಸೊ ಇದಕ್ಕೆ ಉತ್ತರ ವ್ಯಾಂಡಿ ವಾಶ್ ಕದನವಾಗಿದೆ ದ ಫಸ್ಟ್ ಫೋರ್ಟ್ ಬಿಲ್ಟ್ ಬೈ ಬ್ರಿಟಿಷ್ ಇನ್ ಇಂಡಿಯಾ ವಾಸ್ ಭಾರತದಲ್ಲಿ ಬ್ರಿಟಿಷರು ನಿರ್ಮಿಸಿದಂಥ ಮೊದಲನೇ ಕೋಟೆ ಯಾವುದು ಫೋರ್ಟ್ ವಿಲಿಯಮ್ ಫೋರ್ಟ್ ಜಾರ್ಜ್ ಫೋರ್ಟ್ ಪಾಂಡಿಚೇರಿ ಫೋರ್ಟ್ ಡೇವಿಡ್ ಇವು ನಾಲ್ಕು ಉತ್ತರಗಳಿವೆ ಅದಕ್ಕೆ ಉತ್ತರ ನಮಗೆ ಗೊತ್ತಿರೋದು ಅಲ್ಲೇ ಫೋರ್ಟ್ ಜಾರ್ಜ್ ಫೋರ್ಟ್ ಜಾರ್ಜ್ ಇದು ಈಗಿನ ಮದ್ರಾಸ್ ಅಥವಾ ಚೆನ್ನೈದಲ್ಲಿ ಈ ಒಂದು ನಿರ್ಮಾಣವಾಗಿದ್ದು ದ ಫೋರ್ಟ್ ಜಾರ್ಜ್ ವಾಸ್ ಬಿಲ್ಟ್ ಹಿಯರ್ ವಾಸ್ ದ ಫಸ್ಟ್ ಫೋರ್ಟ್ ಸಿಕ್ಸ್ಟೀನ್ ಥರ್ಟಿ ನೈನ್ ಫಾರ್ಟಿ ನೂರ ಮೂವತ್ತೊಂಬತ್ತು ನಲವತ್ತು ಚೆನ್ನೈದಲ್ಲಿ ತಮ್ಮ ವ್ಯಾಪಾರ ನೆಲೆಯನ್ನು ಸ್ಥಾಪನೆ ಮಾಡಿ ನಂತರ ಅಲ್ಲಿ ಕೋಟೆಯನ್ನು ನಿರ್ಮಿಸಿದ್ದು ಅದು ಮೊದಲನೇ ಕೋಟೆಯಾಗಿದೆ ಅದು ದ್ಯಾಟ್ ಈಸ್ ದ ಫಸ್ಟ್ ಫೋರ್ಟ್ ಬಿಲ್ಟ್ ಬೈ ದಿ ಬ್ರಿಟಿಷ್ ಇಲ್ಲೇ ಮುಂದೆ ವಿಲಿಯಂ ಕೋಟೆ ನಿಮ್ಗೆ ಗೊತ್ತಿದೆ ಅದು ಇದೆ ಡೇವಿಡ್ ಮತ್ತು ಇದು ಪಾಂಡಿಚೇರಿ ಇದು ಬ್ರಿಟಿಷರಿಗೆ ಸಂಬಂಧಪಟ್ಟಂಥ ಕೋಟೆಗಳಲ್ಲ ದೇ ಆರ್ ನಾಟ್ ರಿಲೇಟೆಡ್ ಟು ಹಿಯರ್ ಮೇನ್ಲಿ ದಿ ದರ್ ವಿಲಿಯಂ ಕೋಟೆ ಕಲ್ಕತ್ತಾಕ್ಕೆ ಬರ್ತದೆ ಮುಂದೆ ಅದು

ಅವನ ಮೇಲೆ ಇಲ್ಲಿ ಆರೋಪಗಳ ವಿಚಾರಣೆ ನಡೆಯಿತು ದ್ಯಾಟ್ ವಿ ಕಾಲ್ ಇಟ್ ಆಸ್ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಆರೋಪಗಳ ವಿಚಾರಣೆ ಬೇರೆ ಬೇರೆ ಪ್ರಕರಣಗಳಿದ್ದವು ಅವನ ಮೇಲೆ ಭಾರತದಲ್ಲಿದ್ದಾಗ ಅವನು ಮಾಡಿದಂಥ ಈ ಒಂದು ಇಲ್ಲಿ ಅಪರಾಧಗಳು ತಪ್ಪುಗಳು ಅದರ ಮೇಲೆ ವಿಚಾರಣೆ ಈ ಒಂದು ಪ್ರಾರಂಭ ಆಗಿದ್ದು ಸುಮಾರು ಆರು ವರ್ಷ ನಡೆಯಿತು ಹದಿನೇಳುನೂರ ಎಂಬತ್ತು ಒಂದರಿಂದ ಹದಿನೇಳುನೂರ ತೊಂಬತ್ತೊಂದರವರೆಗೂ ಅದರಲ್ಲಿ ಇಂಗ್ಲೆಂಡದಲ್ಲಿ ವಿಚಾರಣೆ ನಡೆದದ್ದು ಅದರಲ್ಲಿ ಮುಖ್ಯ ಆರೋಪಗಳು ಯಾವಿದ್ದು ಅಂದರೆ ಇಲ್ಲಿ ಇದರಲ್ಲಿ ಯಾವ ಆರೋಪ ಆ ವಿಚಾರಣೆಗೆ ಸಂಬಂಧಪಟ್ಟದ್ದಲ್ಲ ಹೇಳಿ ಕೇಳಿದ್ದಾರೆ ಸೊ ದ ಕ್ವಶನ್ ದಟ್ ಹಸ್ ಬಿನ್ ಆಸ್ಕ್ಡ್ ಇಸ್ ವಿಚ್ ಇನ್ಸಿಡೆಂಟ್ ಈಸ್ ನಾಟ್ ಕನೆಕ್ಟೆಡ್ ಟು ದ್ಯಾಟ್ ಇಂಪೀಚ್ಮೆಂಟ್ ಇಲ್ಲಿ ನೋಡಿದರೆ ನಂದಕುಮಾರನ ಪ್ರಕರಣ ಇದು ಆರೋಪ ಇತ್ತು ಅವನ ಮೇಲೆ ರಾಜಾ ಸಿಂಗ್ ಬನಾರಸದ ಘಟನೆ ಅದು ಕೂಡ ಒಂದು ಆರೋಪ ಇತ್ತು ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್ ಇದು ಅವನ ಮೇಲೆ ಆರೋಪದ ವಿಚಾರಣೆಗಳಿಗೆ ಸಂಬಂಧ ಇರಲಿಲ್ಲ ರೋಹಿಲ್ ಕದನ ಕೂಡ ಇಲ್ಲೇ ನಾವು ನೋಡ್ತೀವಿ ರೋಹಿಲ್ಲಾ ಇನ್ಸಿಡೆಂಟ್ ಅಥವಾ ರೋಹಿಲ್ಲಾ ಕದನ ಇದು ಕೂಡ ಒಂದು ಆರೋಪ ಇತ್ತು ವಾರ್ನ್ ಹೇಸ್ಟಿಂಗ್ಸಿನ ಮೇಲೆ ಬ್ಲ್ಯಾಕ್ ಹೋಮ್ ಇನ್ಸಿಡೆಂಟ್ ಕಪ್ಪು ಕೋಣೆ ದುರಂತ ಅಂತ ಏನು ಹೇಳ್ತೀವಿ ಇದು ಇದಕ್ಕೆ ಅದು ದಿಸ್ ಇಸ್ ನಾಟ್ ರಿಲೇಟೆಡ್ ಟು ದ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಕಪ್ಪು ಕೋಣೆ ದುರಂತ ನಿಮಗೆ ಗೊತ್ತಿದೆ ಅದು ಪ್ಲಾಸಿ ಕದನಕ್ಕೆ ಒಂದು ಕಾರಣವಾಗಿ ಬಂದದ್ದು ಇಟ್ ಈಸ್ ಒನ್ ಆಫ್ ದಿ ಇನ್ಸೆ ಹಿಯರ್ ದಿ ಕಾಸ್ ಫಾರ್ ದಿ ಪ್ಲಾಸಿ ಬ್ಯಾಟಲ್ ಸೊ ಇಟ್ ವಾಸ್ ನಾಟ್ ಇನ್ವಾಲ್ಡ್ ಇನ್ ದಿ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್

ಬಂಗಾಲದ ಗವರ್ನರನ್ನು ಗವರ್ನರ್ ಜನರಲ್ ಆಗಿ ಮಾಡಲಾಯಿತು ಸುಪ್ರೀಂ ಕೋರ್ಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಅಟ್ ಕಲ್ಕತ್ತಾ ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು ದ ಡೈರೆಕ್ಟರ್ಸ್ ಟರ್ಮ್ ವಾಸ್ ಎಕ್ಸ್ಟೆಂಡೆಡ್ ಫ್ರಮ್ ಒನ್ ಇಯರ್ ಟು ಫೋರ್ ಇಯರ್ಸ್ ನಿರ್ದೇಶಕರು ಇಂಗ್ಲೆಂಡದಲ್ಲಿ ಏನಿದ್ರು ಅವರ ಅವಧಿಯನ್ನು ಒಂದು ವರ್ಷದಿಂದ ನಾಲ್ಕು ವರ್ಷಕ್ಕೆ ವಿಸ್ತರಿಸಲಾಯಿತು ಇವು ನಾಲ್ಕು ಹೇಳಿಕೆಗಳಿವೆ ಇದರಲ್ಲಿ ತಪ್ಪು ಯಾವುದಿದೆ ವಿಚ್ ಇಸ್ ರಾಂಗ್ ಸೊ ವಿ ಫೈಂಡ್ ದ ಕಂಪ್ನಿ ರೂಲ್ ವಾಸ್ ಫಿಕ್ಸ್ಡ್ ಟು ಫಿಫ್ಟೀನ್ ಇಯರ್ಸ್ ಏನಿದೆ ಈ ಹೇಳಿಕೆ ತಪ್ಪಿದೆ ಯಾಕಂದರೆ ಅಲ್ಲಿ ಕಂಪ್ನಿ ಆಳಿಕೆ ಇಪ್ಪತ್ತು ವರ್ಷಕ್ಕೆ ನಿಗದಿತಗೊಳಿಸ ಇಟ್ ಈಸ್ ಟ್ವೆಂಟಿ ಇಯರ್ಸ್ ಹದಿನೈದು ವರ್ಷ ಯಾವಾಗಿತ್ತಂದರೆ ಅದು ಹದಿನಾರುನೂರಲ್ಲಿ ಒಂದನೇ ಎಲಿಜಬೆತ್ ಏನು ಅನುಮತಿ ಕೊಡ್ತಾಳೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಪೂರ್ವದ ಕೂಡ ವ್ಯಾಪಾರ ನಡೆಸಲು ಆಗ ಹದಿನೈದು ವರ್ಷ ಇತ್ತು ದ್ಯಾಟ್ ವಾಸ್ ಫಿಫ್ಟೀನ್ ಇಯರ್ಸ್ ಮುಂದೆ ನೂರ ಎಂಟರಲ್ಲಿ ಅಲ್ಲಿ ಒಂದನೇ ಜೇಮ್ಸ್ ಅರಸನಾದಾಗ ಅದನ್ನು ಕೂಡ ರದ್ದುಗೊಳಿಸ್ತಾನೆ ಸೊ ದ ಕಂಪ್ನಿ ಹ್ಯಾಡ್ ಎ ಇನ್ಡೆಫಿನೆಟ್ ಹಿಯರ್ ದ್ಯೂರೇಷನ್ ನೂ ಹಿಯರ್ ಟೈಮ್ ಫಿಕ್ಸೇಷನ್ ಯಾವುದೇ ಕಾಲ ಈ ಒಂದು ನಿರ್ಧರಿಸಿರಲಿಲ್ಲ ಯಾವುದೇ ಅವಧಿಯನ್ನು ನಿರ್ಧರಿಸಿರಲಿಲ್ಲ ನೂರ ಎಂಟರಿಂದ ಆದರೆ ಮತ್ತೆ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಅದನ್ನು ಇಪ್ಪತ್ತು ವರ್ಷಕ್ಕೆ ಇಟ್ ಈಸ್ ಫಾರ್ ಟ್ವೆಂಟಿ ಇಯರ್ಸ್ ಇಟ್ ವಾಸ್ ಫಿಕ್ಸ್ಡ್ ಹದಿನೈದು ವರ್ಷ ಇದು ತಪ್ಪಿದೆ ಇದು ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ದಿಸ್ ಇಸ್ ಎ ಸ್ಟೇಟ್ಮೆಂಟ್ ಗಿವನ್ ಇದು ಒಬ್ಬ ಇಲ್ಲೇ ಗವರ್ನರ್ ಜನರಲ್ನ ಹೇಳಿಕೆ ಆಗಿದೆ ದ ಈಸ್ ಕ್ರಿಪಲ್ಡ್ ಐ ವಿಲ್ ಲೈಕ್ ಟು ಸಿ ಹಿಸ್ ಎ ಡಿಮಾಯ್ಸ್ ವಾಸ್ ದ ಮೆಸೇಜ್ ಸೆಂಟ್ ಟು ಇಂಗ್ಲೆಂಡ್ ಬಾಯ್ ಇದು ಒಂದು ಸಂದೇಶವಾಗಿದೆ ಒಬ್ಬ ಗವರ್ನರ್ ಜನರಲ್ ಕೇಳ್ಕಂಡಂಥ ಗವರ್ನರ್ ಜನರಲಲ್ಲಿ ಯಾರು ಇದನ್ನು ಸಂದೇಶ ಕಳಿಸಿದ್ದು ಏನಿದೆ ಅಂದರೆ ನಮ್ಮ ಶತ್ರು ಕುಂಠಿತನಾಗಿದ್ದಾನೆ ಅವನ ಕೊನೆಯನ್ನು ನೋಡುವುದೇ ನನ್ನ ಆಸೆ ಅವನ ಮರಣವನ್ನು ನೋಡುವುದೇ ನನ್ನ ಆಸೆ ಡಿಮೈಸ್ ಅಂದರೆ ಮರಣ ಐ ವಾಂಟು ಐ ವುಲ್ ಲೈಕ್ ಟು ಸಿ ಹಿಸ್ ಡಿಮೈಸ್ ಅವನ ಮರಣವನ್ನು ನೋಡುವುದೇ ಅವನ ಅಂತ್ಯವನ್ನು ನೋಡುವುದೇ ನನ್ನ ಆಸೆಯಾಗಿದೆ ಅಂಥೇಳಿ ಈ ರೀತಿಯಾಗಿ ಕಳಿಸ್ತಾನೆ ಅಲ್ಲೇ ನಮ್ಮ ಶತ್ರು ಕುಂಠಿತನಾಗಿದ್ದಾನೆ ದ ಎನಿಮಿ ಈಸ್ ಕ್ರಿಪಲ್ಡ್ ಅವನ ಅಂತ್ಯ ನೋಡುವುದೇ ನನ್ನ ಇಚ್ಛೆ ಆಗಿದೆ ಸೊ ದ ಮೇನ್ಲಿ ಮೈ ಆಂಬಿಷನ್ ಮೈ ಡಿಸೈರ್ ಇಸ್ ಟು ಸಿ ಹಿಸ್ ಎಂಡ್ ಸೊ ಮೇನ್ಲಿ ಹೂ ಸೆಂಟ್ ದಿಸ್ ಮೆಸೇಜ್ ಇಂಗ್ಲೆಂಡಕ್ಕೆ ಈ ಒಂದು ಸಂದೇಶವನ್ನು ಕಳಿಸಿದವರು ಯಾರು ಲಾರ್ಡ್ ವೆಲಸ್ಲಿ ಕಾರ್ನ್ವೆಲಿಸ್ ಡಾಲ್ಹೌಸಿ ಮತ್ತು ವಾರ್ನ್ ಇದೆ ಇದನ್ನು ಕಳಿಸಿದ್ದು ಕಾರ್ನ್ವೆಲಸ್ ಆಗಿದ್ದಾನೆ ಕಾರ್ನ್ವೆಲಸ್ ಸೆಂಟ್ ದಿಸ್ ಮೆಸೇಜ್ ಯಾವಾಗ ಅಂದರೆ ನೂರ ತೊಂಬತ್ತೆರಡು ಟಿಪು ಸುಲ್ತಾನನನ್ನು ಸೋಲಿಸಿದ ನಂತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಗ ಈ ಸಂದೇಶ ಕಳಿಸ್ತಾನೆ ಅವನು ಇಂಗ್ಲೆಂಡಕ್ಕೆ ಅಂದರೆ ಟಿಪ್ಪು ಸುಲ್ತಾನ್ ಅವರ ಇಲ್ಲೇ ಪ್ರಧಾನ ಶತ್ರು ಶತ್ರುವಾಗಿದ್ದಾನೆ ಹಿ ವಾಸ್ ದ ಮೇನ್ ಎನಿಮಿ ಆರ್ಚ್ ಎನಿಮಿ ಆಫ್ ದ ಬ್ರಿಟಿಷ್ ಆ ಶತ್ರು ಕುಂಠಿತನಾಗಿದ್ದಾನೆ ಈಗ ಇಲ್ಲೇ ಅವನ ಅಂತ್ಯ ನೋಡುವುದೇ ನನ್ನ ಇಚ್ಛೆ ಅಂತೇಳಿ ಕಾರ್ನ್ ವ್ಯಾಲಿಸ್ ಇಂಗ್ಲೆಂಡಕ್ಕೆ ಕಳಿಸಿದಂಥ ಸಂದೇಶ ಇದು ಸೊ ದ ಆನ್ಸರ್ ಈಸ್ ಕಾರ್ನ್ ವ್ಯಾಲಿಸ್ ದ ಟೆರಿಟರಿ ನಾಟ್ ಕ್ಯಾಪ್ಚರ್ಡ್ ಆನ್ ದ ಗ್ರೌಂಡ್ ಆಫ್ ಮಾಲ್ ಅಡ್ಮಿನಿಸ್ಟ್ರೇಷನ್ ದುರಾಡಳಿತದ ಮೇಲೆ ಕೆಳಕಂಡ ಯಾವ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲಾಗಿಲ್ಲ ಯಾವ ಪ್ರದೇಶವನ್ನು ವಶಪಡಿಸಿಕೊಳ್ಳಲಾಗಿಲ್ಲ ಸ ಪರೀಕ್ಷೆಯಲ್ಲಿ ಇಲೆ ಅತಿ ಕಾಜಿಯಿಂದ ಗಮನ ಕೊಟ್ಟು ಪ್ರಶ್ನೆಯನ್ನು ಓದ್ರಿ ಸೊ ರೀಡ್ ದ ಕ್ವಶನ್ ವೆರಿ ಕೇರ್ಫುಲಿ ಸೊ ದ್ಯಾಟ್ ಯು ವಿಲ್ ಫೈಂಡ್ ಔಟ್ ವಾಟ್ ಈಸ್ ದ ಆನ್ಸರ್ ಈಝಿಲಿ ದ ಟೆರಿಟರಿ ನಾಟ್ ಕ್ಯಾಪ್ಚರ್ಡ್ ಅಂತದ ದುರಾಡಳಿತದ ಮೇಲೆ ಯಾವ ಪ್ರದೇಶವನ್ನು ವಶಪಡಿಸಿಕೊಂಡಿಲ್ಲ ಕೊಡಗು ಮೈಸೂರು ಔಧ್ ಮತ್ತು ಸಾತಾರಾ ನಾಲ್ಕ ಹೆಸರು ಕೊಟ್ಟಿದ್ದಾರೆ ಕೊಡಗು ವಾಸ್ ಕ್ಯಾಪ್ಚರ್ಡ್ ಇನ್ ಏಯ್ಟೀನ್ ಥರ್ಟಿ ಫೋರ್ ಮೈಸೂರು ವಾಸ್ ಕ್ಯಾಪ್ಚರ್ಡ್ ಇನ್ ಏಯ್ಟೀನ್ ಥರ್ಟಿ ಒನ್ ಔದ್ ವಾಸ್ ಕ್ಯಾಪ್ಚರ್ಡ್ ಇನ್ ಏಯ್ಟೀನ್ ಫಿಫ್ಟಿ ಸಿಕ್ಸ್ ಆಲ್ ಆನ್ ದ ಗ್ರೌಂಡ್ ಆಫ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಹದಿನೆಂಟುನೂರ ಮೂವತ್ತ್ನಾಲ್ಕು ಕೊಡಗು ಹದಿನೆಂಟುನೂರ ಮೂವತ್ತೊಂದು ಮೈಸೂರು ಇವೆರಡು ವಿಲಿಯಂ ಬೆಂಟಿಂಗನ್ ಕಾಲದಲ್ಲಿ ಬರ್ತವೆ ಹದಿನೆಂಟುನೂರ ಐವತ್ತಾರು ಅವಧ್ ಡಾಲೋಸಿ ಕಾಲದಲ್ಲಿ ಬರ್ತದೆ ಮೂರು ಪ್ರದೇಶಗಳನ್ನು ದುರಾಡಳಿತದ ಮೇಲೆ ವಶಪಡಿಸಿಕೊಳ್ಳಲಾಗಿದೆ ಸಾತಾರವನ್ನು ಮಾತ್ರ ದುರಾಡಳಿತದ ಮೇಲೆ ಅಲ್ಲ ಸಾತಾರಾ ವಾಸ್ ನಾಟ್ ಕ್ಯಾಪ್ಚರ್ಡ್ ಆನ್ ದ ಗ್ರೌಂಡ್ ಆಫ್ ದಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಬಟ್ ಸಾತಾರಾ ವಾಸ್ ಕ್ಯಾಪ್ಚರ್ಡ್ ಬೈ ಡಾಲೋಸಿ ಆನ್ ದ ಗ್ರೌಂಡ್ ಆಫ್ ಯಾರ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪದ್ಧತಿ ಅಥವಾ ದತ್ತ ಮಕ್ಕಳಿಗೆ ಹಾಕಿಲ್ಲ ಪದ್ಧತಿ ಏನಿದೆ ಅದರ ಆಧಾರಿತವಾಗಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಡಾಲೌಸಿ ಅವನ ವಶಪಡಿಸಿಕೊಂಡಂಥ ಇಲೆ ಸಾತಾರಾವಾಗಿದೆ

ಸೊ ದೀಸ್ ಆರ್ ದ ಸ್ಟೇಟ್ಮೆಂಟ್ ರೀಡ್ ಇಟ್ ಕೇರ್ಫುಲಿ ಭಾಳ ಗಮನ ಕೊಟ್ಟು ಇಲ್ಲೇ ಇದನ್ನು ಓದ್ರಿ ಅದಕ್ಕೆ ನಿಮಗೆ ಉತ್ತರ ಬರಬೇಕಲ್ಲಿ ಯು ಶುಡ್ ಕಮ್ ಟು ನೋ ದ ಹಿ ಆರ್ ಮೇನ್ಲಿ ವಿಚ್ ಇಸ್ ದ ಆನ್ಸರ್ ಯಾವುದು ಕರೆಕ್ಟ್ ಇದೆ ಕೇಳಿದ್ದಾರಲ್ಲಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿರಿ ಕಂಟಿನ್ಯೂಡ್ ದ ಮೊನೊಪಲಿ ಆಫ್ ದ ಟ್ರೇಡ್ ವಿತ್ ಚೈನಾ ಇದು ತಪ್ಪಿದೆ ಯಾಕಂದರೆ ಅಲ್ಲಿ ಅದು ರದ್ದಾಗ್ತದೆ ಸೊ ಇಟ್ ಈಸ್ ಅ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಅದು ಮುಂದುವರಿಸಲಾಗಿರ್ತದೆ ಹದಿನೆಂಟುನೂರ ಮೂವತ್ತ್ಮೂರರಲ್ಲಿ ಅದು ರದ್ದಾಗ್ತದೆ ಕಂಟಿನ್ಯೂಡ್ ಅಲ್ಲದು ಒನ್ ಲ್ಯಾಕ್ ರುಪೀಸ್ ಇದು ಹದಿನೆಂಟುನೂರ ಹದಿಮೂರರ ಮುಖ್ಯ ಅಂಶವಾಗಿದೆ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆದು ಶಿಕ್ಷಣ ಬೆಳೆಸಲು ಒಂದು ಲಕ್ಷ ರೂಪಾಯಿಯನ್ನು ಕಂಪ್ನಿಯಲ್ಲೇ ಖರ್ಚು ಮಾಡಬೇಕು ಪ್ರತಿ ವರ್ಷ ಇದು ಹದಿನೆಂಟುನೂರ ಹದಿಮೂರರದು ಹಾಗೆ ಕ್ರೈಸ್ತ ಧರ್ಮಗಳಿಗೆ ಕ್ರೈಸ್ತ ಪ್ರಚ ಪ್ರಚಾರಕರಿಗೆ ಧರ್ಮ ಪ್ರಚಾರವನ್ನು ಇಲ್ಲಿ ಅನುಮತಿ ಕೊಟ್ಟಿದ್ದು ಕೂಡ ಹದಿನೆಂಟುನೂರ ಹದಿಮೂರರ ಕಾಯ್ದೆ ಅಪಾಯಿಂಟ್ಮೆಂಟ್ ಆಫ್ ಲಾ ಮೆಂಬರ್ ಈಸ್ ಕರೆಕ್ಟ್ ಇದಕ್ಕೆ ಸ್ಟೇಟ್ಮೆಂಟ್ ಏನಿದೆ ಅಪಾಯಿಂಟ್ಮೆಂಟ್ ಆಫ್ ಲಾ ಮೆಂಬರ್ ಇಸ್ ಕರೆಕ್ಟ್ ಹದಿನೆಂಟುನೂರ ಮೂವತ್ತ್ಮೂರರ ಕಾಯ್ದೆ ಮೂಲಕ ಲಾ ಮೆಂಬರ್ನ ನೇಮಕ ಆಗ್ತದೆ ನಿಮಗೆ ಗೊತ್ತಿದ್ದಾಗೆ ಪ್ರಥಮ ಲಾ ಮೆಂಬರ್ ನಾವು ನೋಡ್ತೀವಿ ಟಿ ಬಿ ಮೆಕಾಯ್ಲೆ ಅವರಾಗಿದ್ದಾರೆ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಯ್ಲೆ ಇವರು ಮುಂದೆ ನಮ್ಮ ಈ ಒಂದು ಆಂಗ್ಲ ಶಿಕ್ಷಣ ಪದ್ಧತಿಗೆ ಈ ಒಂದು ರೂಹರಿಯಾಗಿದ್ದರು ಅಥವಾ ಆಂಗ್ಲ ಶಿಕ್ಷಣ ಪದ್ಧತಿಯನ್ನು ತಂದವರಾಗಿದ್ದರು ಸೊ ದಿಸ್ ಇಸ್ ಕರೆಕ್ಟ್ ಆನ್ಸರ್ ವಾಟ್ ವಿ ಹ್ಯಾವ್ ಅಪಾಯಿಂಟ್ಮೆಂಟ್ ಆಫ್ ದ ಲಾ ಮೆಂಬರ್ ಅರೇಂಜ್ ದ ಇವೆಂಟ್ಸ್ ಎನ್ ಕ್ರೋನಾಲಜಿಕಲ್ ಆರ್ಡರ್ ಕಾಲಾನುಕ್ರಮವಾಗಿ ಈ ಘಟನೆಗಳನ್ನು ಇಲ್ಲೇ ಹೊಂದಿಸಿಕೊಳ್ಳಿ ಇಲ್ಬರ್ಟ್ ಕಾಂಟ್ರವರ್ಸಿ ಟ್ರೀಟಿ ಆಫ್ ಬೇಸಿನ್ ಇಂಟ್ರೊಡಕ್ಷನ್ ಆಫ್ ರೈತವಾರಿ ವಿಸಿಟ್ ಆಫ್ ಜಾರ್ಜ್ ದ ಫಿಫ್ತ್ ಟು ಇಂಡಿಯಾ ಇಲ್ಬರ್ಟ್ ವಿವಾದ ಬೇಸಿನ್ ಒಪ್ಪಂದ ರೈತವಾರಿ ಜಾರಿಗೆ ತಂದದ್ದು ಐದನೇ ಜಾರ್ಜನ ಭೇಟಿ ಭಾರತಕ್ಕೆ ಸೊ ಯು ಹ್ಯಾವ್ ಟು ಅರೇಂಜ್ ಇಟ್ ಕ್ರೊನಾಲಜಿಕಲಿ ಇಲ್ಲೇ ಕಾಲಾವಧಿಗಳನ್ನು ನೋಡ್ಕೊಂಡ್ಬಿಟ್ರೆ ನಿಮಗೆ ಸರಳ ಸರಳದಾಗ್ತದೆ ಇದರಲ್ಲಿ ಮೊದಲನೇದು ಬರೋದು ಟ್ರೀಟಿ ಆಫ್ ಬೇಸಿನ್ ಅತ್ಯಂತ ಈ ಒಂದು ಇಲ್ಲೇ ನಡೆದದ್ದು ಮೊದಲಿಗೆ ನಡೆದಂಥ ಘಟನೆ ಇದು ಹದಿನೆಂಟುನೂರ ಎರಡು ಹದಿನೆಂಟುನೂರ ಎರಡು ಬೇಸನ್ ಒಪ್ಪಂದ ಎರಡನೇ ಇದು ಸಂಬಂಧಪಟ್ಟದ್ದು ಇಲ್ಲಿ ಮುಂದೆ ಹದಿನೆಂಟುನೂರ ಎರಡರಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಪ್ರಾರಂಭ ಆಗ್ತದೆ ಬೇಸನ್ ಒಪ್ಪಂದ ಆಗ ಪೇಶ್ವೆಯಾಗಿದ್ದಂಥ ಎರಡನೇ ಬಾಜಿರಾವ್ ಬ್ರಿಟಿಷರು ಕೂಡ ಮಾಡಿಕೊಂಡಂಥ ಒಪ್ಪಂದ ವೆಲಸ್ಲಿ ಆಗ ಗವರ್ನರ್ ಜನರಲ್ ಆಗಿರ್ತಾನೆ ಇದು ಬರುವಂಥ ಅದರ ಮುಂದೆ ಅದು ಇಲ್ಲಿ ಎರಡನೇ ಆಂಗ್ಲೋ ಮರಾಠ ಕದನ ಪ್ರಾರಂಭ ಆಗ್ತದೆ ಬೇಸನ್ ಕದನ ಹದಿನೆಂಟುನೂರ ಎರಡು ಇದಾದ ನಂತರ ನೋಡಿರಿ ರೈತವಾರಿ ಪದ್ಧತಿ ತಂದದ್ದು ಮದ್ರಾಸದಲ್ಲಿ ಹದಿನೆಂಟುನೂರ ಇಪ್ಪತ್ತರಲ್ಲಿ ಥಾಮಸ್ ಮುನ್ರೋ ಥಾಮಸ್ ಮುನ್ರೋ ಇಂಟ್ರೊಡ್ಯೂಸಿದೆ ಹಿಯರ್ ದಿ ರೈತವಾರಿ ಸಿಸ್ಟಮ್ ರೈತವಾರಿ ಪದ್ಧತಿಯನ್ನು ಥಾಮಸ್ ಮುನ್ರೋ ಮದ್ರಾಸ್ನಲ್ಲಿ ತಂದದ್ದು ದ್ಯಾಟ್ ಕಮ್ಸ್ ಇಸ್ ದ ಸೆಕೆಂಡ್ ಇಲ್ಬರ್ಟ್ ವಿವಾದ ಲಾರ್ಡ್ ರಿಪ್ಪನ್ನ ಕಾಲದಲ್ಲಿ ಅವನು ಆಗಿದ್ದಾಗ ನಡೆದಂಥ ಘಟನೆ ಇಲ್ಲೇ ಇಲ್ಬರ್ಟ್ ವಿವಾದ ಇದು ಕಾನೂನಕ್ಕೆ ಸಂಬಂಧಪಟ್ಟಂಥ ವಿವಾದವಾಗಿತ್ತು ಸೊ ಇಟ್ ವಾಸ್ ರಿಲೇಟೆಡ್ ಟು ಜುಡಿಷರಿ ಮ್ಯಾಟರ್ ಹದಿನೆಂಟುನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಇದೇ ವಿವಾದದಲ್ಲಿ ಮುಂದೆ ಲಾರ್ಡ್ ರಿಪನ್ ಅವರು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ತಮ್ಮ ವಯಸ್ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಹದಿನೆಂಟುನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಮೂರನೇ ಇದು ಬರ್ತದೆ ಕಡಿದು ಐದನೇ ಜಾರ್ಜ್ ಭಾರತಕ್ಕೆ ಭೇಟಿ ಕೊಟ್ಟದ್ದು ಅಲ್ಲೇ ಹತ್ತೊಂಬತ್ತು ಹನ್ನೊಂದು ನೈನ್ಟೀನ್ ಲೆವೆನ್ ಹಿ ವಿಸಿಟೆಡ್ ಹಾಗಾದರೆ ಮೊದಲೇದು ಬಿ ನಂತರ ಸಿ ನಂತರ ಎ ಡಿ ಇದು ಉತ್ತರವಾಗಿದೆ ಬಿ ಸಿ ಎ ಡಿ ದಿಸ್ ಇಸ್ ದಿ ಆನ್ಸರ್ ಮಾನವ ಧರ್ಮ ಸಭಾ ವಾಸ್ ಎಸ್ಟ್ಯಾಬ್ಲಿಷ್ಡ್ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳಲ್ಲಿ ಬರ್ತದೆ ಮಾನವ ಧರ್ಮ ಸಭಾ ಎಲ್ಲಿ ಸ್ಥಾಪನೆಯಾಗಿದ್ದು ಮಾನವ ಧರ್ಮ ಸಭಾ ವಾಸ್ ಎಸ್ಟಾಬ್ಲಿಷ್ಡ್ ವೇರ್ ಎಲ್ಲಿ ಇದರ ಈ ಒಂದು ಸ್ಥಾಪನೆಯಾಗಿದ್ದು ಅದನ್ನು ನಾವು ನೋಡ್ತೀವಿ ಮಾನವ ಧರ್ಮ ಸಭಾ ಸ್ಥಾಪನೆಯಾಗಿದ್ದು ಸೂರತ್ನಲ್ಲಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಸೂರತ್ ಎಸ್ಟ್ಯಾಬ್ಲಿಷ್ಡ್ ಬೈ ದುರ್ಗಾ ರಾಮ್ ದುರ್ಗಾರಾಮ್ ಇದನ್ನು ಇಲ್ಲೇ ಸ್ಥಾಪನೆ ಮಾಡ್ತಾರೆ ಹದಿನೆಂಟು ನೂರ ನಲವತ್ತ್ ನಾಲ್ಕರಲ್ಲಿ ಏಯ್ಟೀನ್ ಫೋರ್ಟಿ ಫೋರ್ ಮಾನವ ಧರ್ಮ ಸಭಾ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯಲ್ಲಿ ಬರುವಂಥ ಒಂದು ಸಂಸ್ಥೆಯಾಗಿದೆ ಇದು ಅನೇಕ ಸಂಸ್ಥೆಗಳು ಬರ್ತಾವೆ ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದ ಹಿಯರ್ ವಿಚ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ಸೂರತ್ ಸತ್ಯಾರ್ಥ ಪ್ರಕಾಶ ಆಫ್ ದಯಾನಂದ ಸರಸ್ವತಿ ವಾಸ್ ರಿಟನ್ ಇನ್ ಲ್ಯಾಂಗ್ವೇಜ್ ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿ ಅವರು ಬರೆದ್ರಂತ ಹೇಳಿ ನಮ್ಗೆ ಗೊತ್ತಿದೆ ಆದರೆ ಯಾವ ಭಾಷೆಯಲ್ಲಿ ಅದನ್ನು ಬರೆದಿದ್ದಾರೆ ಇನ್ ವಿಚ್ ಲ್ಯಾಂಗ್ವೇಜ್ ಇಟ್ ಈಸ್ ರಿಟರ್ನ್ ಸೊ ದ ಆನ್ಸರ್ ಈಸ್ ಹಿಂದಿ ಹಿಂದಿ ಭಾಷೆಯಲ್ಲಿ ಅದನ್ನು ಇಲ್ಲೇ ಬರೆದಿದ್ದಾರೆ ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರಾಗಿದ್ದರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಏಯ್ಟೀನ್ ಸೆವೆಂಟಿ ಫೈವ್ ಹೀ ವಾಸ್ ದ ಫೌಂಡರ್ ಆಫ್ ದ ಆರ್ಯ ಸಮಾಜ್ ಹಾಗೆ ಇಲ್ಲೇ ಭಾರತೀಯರಿಗೆ ಕರೆ ಕೊಟ್ಟದ್ದು ವೇದಗಳಿಗೆ ಹಿಂದೆ ತಿರುಗಿರಿ ಗೋ ಬ್ಯಾಕ್ ಟು ವೇದಾಸ್ ದಟ್ ವಾಸ್ ದ ಕಾಲ್ ಗಿವನ್ ಬೈ ದಯಾನಂದ ಸರಸ್ವತಿ ದರ್ ಒನ್ ಆಫ್ ದ ಸೋಷಿಯಲ್ ರಿಫಾರ್ಮರ್ ಚಾಪ್ಲೇಕರ್ ಬ್ರದರ್ಸ್ ವೇರ್ ಅಸೋಸಿಯೇಟೆಡ್ ವಿತ್ ವಿಚ್ ಇನ್ಸಿಡೆಂಟ್ ಬಾಲಕೃಷ್ಣ ಮತ್ತು ದಾಮೋದರ್ ಅಂಥೇಳಿ ಚಾಪ್ಲೇಕರ್ ಸಹೋದರರು ಬರ್ತಾರೆ ಈ ಕೆಳಗಂಡೆ ಯಾವ ಘಟನೆಗೆ ಸಂಬಂಧಪಟ್ಟದ್ದವರಾಗಿದ್ದರು ಅವರು ಟು ವಿಚ್ ಇನ್ಸಿಡೆಂಟ್ ದೇ ಆರ್ ರಿಲೇಟೆಡ್ ಹದಿನೆಂಟುನೂರ ಐವತ್ತೊಂಬತ್ತರ ಇಲ್ಲೇ ರೈತ ಚಳವಳಿಯ ನಾಯಕರಾಗಿದ್ದರು ಅಥವಾ ರ್ಯಾಂಡ್ ಅಥವಾ ಐರೆಸ್ಟನ ಕೊಲೆ ಪ್ರಕರಣದಲ್ಲಿದ್ದರು ಅಥವಾ ರಾಮೋಸಿ ರೈತ ಚಳವಳಿಯ ನಾಯಕರಾಗಿದ್ದರು ಅಥವಾ ಎಜ್ವಾ ಚಳವಳಿಯ ನಾಯಕರಾಗಿದ್ದರು ಸೊ ದೀಸ್ ಆರ್ ದ ಆಪ್ಷನ್ಸ್ ಏಯ್ಟೀನ್ ಫಿಫ್ಟಿ ನೈನ್ ಪೇಸೆಂಟ್ ಮೂಮೆಂಟ್

ಅದಕ್ಕೆ ಸಂಬಂಧಪಟ್ಟಂಥ ಘಟನೆ ಆಗಿದೆ ಅದು ಕ್ವೀನ್ ವಿಕ್ಟೋರಿಯಾ ಎಸ್ಯೂಮ್ಡ್ ದ ಟೈಟಲ್ ಕೈಝರ್ ಎ ಹಿಂದ್ ಬೈ ದ ಆಕ್ಟ್ ಆಫ್ ಯಾವ ಕಾಯ್ದೆ ಮುಖಾಂತರ ಅಲ್ಲಿ ಸಾಮ್ರಾಜ್ಞಿ ವಿಕ್ಟೋರಿಯಾ ಕೈಝರ್ ಎ ಹಿಂದ್ ಬಿರ್ದನ್ನು ತೆಗೆದುಕೊಂಡಿದ್ದು ಕೈಝರ್ ಹೇ ಬಿನ್ ಹಿಂದ್ ಕೈಝರ್ ಅಂದರೆ ಇದು ಜರ್ಮನ್ ಪದವಾಗಿದೆ ಅಲ್ಲಿ ಸಾಮಾನ್ಯವಾಗಿ ಚಕ್ರವರ್ತಿ ಅಥವಾ ಸಾಮ್ರಾಜ್ಞಿಗೆ ಬಳಸುವಂಥ ಪದ ಇದು ಸೊ ಇಟ್ ವಾಸ್ ರಿಲೇಟೆಡ್ ಟು ದ ಎಂಪರರ್ ಆರ್ ಎಂಪ್ರೆಸ್ ಮಹಿಳೆಯಾಗಿದ್ದರೆ ಅದು ಸಾಮ್ರಾಜ್ಞಿ ಅಲ್ಲೇ ಪುರುಷ ಆಗಿದ್ದರೆ ಅದು ಸಾಮ್ರಾಟನಿಗೆ ಕೈಝರ್ ಕೈಝರ್ ಎ ಹಿಂದ್ ಅಂದರೆ ಭಾರತದ ಚಕ್ರವರ್ತಿ ಅಂತ ಹೇಳಿ ಬರ್ತದೆ ಯಾವಾಗ ಈ ಒಂದು ಯಾವ ಕಾಯ್ದೆ ಮುಖಾಂತರ ರಾಣಿ ಅಥವಾ ಸಾಮ್ರಾಜ್ಞಿ ವಿಕ್ಟೋರಿಯಾ ಇದನ್ನು ಈ ಬಿರುದನ್ನು ತೆಗೆದುಕೊಂಡದ್ದು ಸೊ ವಿ ಹ್ಯಾವ್ ಗಾಟ್ ದೀಸ್ ಮೇನ್ಲಿ ದ ಆ್ಯಕ್ಟ್ಸ್ ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ರಾಯಲ್ ಟೈಟಲ್ಸ್ ಆ್ಯಕ್ಟ್ ಹದಿನೆಂಟುನೂರ ಐವತ್ತೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಹದಿನೆಂಟುನೂರ ತೊಂಬತ್ತೊಂದು ಭಾರತದ ಕೌನ್ಸಿಲ್ ಕಾಯ್ದೆ ರಾಯಲ್ ಟೈಟಲ್ಸ್ ಆ್ಯಕ್ಟ್ ರಾಜ ಬಿರದಾವಳಿ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಸೊ ದೀಸ್ ಆರ್ ದ ಹಿಯರ್ ಮೇನ್ಲಿ ಆಪ್ಷನ್ಸ್ ಆ್ಯಂಡ್ ಆನ್ಸರ್ ಈಸ್ ರಾಯಲ್ ಟೈಟಲ್ಸ್ ಆ್ಯಕ್ಟ್ ಲಿಟನ್ನ ಕಾಲದಲ್ಲಿ ಬರ್ತದೆ ಹದಿನೆಂಟುನೂರ ಐವತ್ತಾರು ಏಯ್ಟೀನ್ ಸೆವೆಂಟಿ ಸಿಕ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಲಿಟನ್ ವಿ ಕಮ್ ಅಕ್ರಾಸ್ ದಿಸ್ ಈ ಬಿರದನ್ನು ಅವಳು ತೆಗೆದುಕೊಳ್ತಾಳೆ ಇಲ್ಲೇ ಕೈಝರ್ ಎ ಹಿಂದ್ ರಾಜ ಬಿರದಾವಳಿಯ ಶಾಸನ ದೇವ ಸಮಾಜ್ ವಾಸ್ ಎಸ್ಟ್ಯಾಬ್ಲಿಷ್ ಆ್ಯಕ್ಟ್ ಇದು ಇನ್ನೊಂದು ಸಮಾಜ ಇಲ್ಲೇ ಸುಧಾರಣೆಯಲ್ಲಿ ಬರುವಂಥ ಸಂಸ್ಥೆಯಾಗಿದೆ ದೇವ ಸಮಾಜ ಎಲ್ಲಿ ಸ್ಥಾಪನೆಯಾಗಿದ್ದು ಅದಕ್ಕೆ ಉತ್ತರ ಇಲ್ಲೇ ಲಾಹೋರ್ ಆಗಿದೆ ಇಟ್ ಈಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ಲಾಹೋರ್ ದೇ ಲಾಹೋರದು ಇಲ್ಲೇ ಸ್ಥಾಪನೆಯಾಗಿದ್ದು ಶಿವನಾರಾಯಣ ಅಗ್ನಿಹೋತ್ರಿ ಹದಿನೆಂಟುನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ ಲಾಹೋರದಲ್ಲಿ ಬಂಗಾಲದಲ್ಲಿ ಬ್ರಹ್ಮ ಸಮಾಜ ಏನು ಚಟುವಟಿಕೆ ನಡೆಸ್ತಾ ಇತ್ತು ಲಾಹೋರದಲ್ಲಿ ಅಂದರೆ ಈಗ ಅದು ಪಾಕಿಸ್ತಾನಕ್ಕೆ ಹೋಗುವಂಥ ಭಾಗವಾಗಿದೆ ಅಲ್ಲಿ ಬ್ರಹ್ಮ ಸಮಾಜದ ಆಧಾರಿತವಾಗಿ ಬ್ರಹ್ಮ ಸಮಾಜದ ಮಾದರಿಯ ಮೇಲೆ ಕಾರ್ಯನಿರ್ವಹಿಸಿದ್ದು ದೇವ ಸಮಾಜ ಆಗಿದೆ ದೇವ ಸಮಾಜ ವರ್ಕ್ಡ್ ಆನ್ ದ ಮಾಡಲ್ ಆಫ್ ಯರ್ ದ ಬೆಂಗಾಲ್ ಬ್ರಹ್ಮ ಸಮಾಜ್ ಸೊ ಇಟ್ ವಾಸ್ ಇನ್ ಲಾಹೋರ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಹೂ ವಾಸ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ಅನ್ರೆಸ್ಟ್ ಇಂಡಿಯಾ ಬೈ ದ ಬ್ರಿಟಿಷರ್ಸ್ ಬ್ರಿಟಿಷರು ಇಲ್ಲೇ ಯಾವ ಭಾರತೀಯನನ್ನು ಅನ್ರೆ ಫಾದರ್ ಆಫ್ ಅನ್ರೆಸ್ಟ್ ಇಂಡಿಯಾ ಹೇಳಿ ಕರೆದಿದ್ದಾರೆ ಅಥವಾ ಭಾರತದ ಇಲೆ ಅಶಾಂತ ಭಾರತದ ಇಲೆ ಪಿತಾ ಹೇಳಿ ಯಾರನ್ನು ಕರೆದಿದ್ದಾರೆ ಹೂ ಇಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಅನ್ರೆಸ್ಟ್ ಇಂಡಿಯಾ ಇದಕ್ಕೆ ಉತ್ತರ ಬಾಲಗಂಗಾಧರ್ ತಿಲಕ್ಕರಾಗಿದ್ದಾರೆ ತಿಲಕ್ ವಾಸ್ ಕಾಲ್ಡ್ ಆ್ಯಸ್ ದ ಫಾದರ್ ಆಫ್ ಅನ್ರೆಸ್ಟ್ ಅಶಾಂತ ಭಾರತದ ಪಿತಾ ಅಂಥೇಳಿ ಬ್ರಿಟಿಷರು ಅವನನ್ನು ಕರೆದದ್ದು ಬಾಲಗಂಗಾಧರ್ ತಿಲಕ್ ಅಥವಾ ಸಾಮಾನ್ಯವಾಗಿ ಅವರನ್ನು ಲೋಕಮಾನ್ಯ ತಿಲಕ್ಕರ್ ಅಂತ ಹೇಳಿ ಕೂಡ ಕರೀತಾರೆ ತೀರ್ವಗಾಮಿಗಳಲ್ಲಿ ಬರುವಂಥ ಪ್ರಮುಖ ನಾಯಕರಾಗಿದ್ದಾರೆ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೀಡರ್ ಆಫ್ ದಿ ಎಕ್ಸ್ಟ್ರಿಮಿಸ್ಟ್ಸ್ ಹೂ ಅಮಂಗ್ ಬಿಲಾಂಗ್ಡ್ ಟು ದ ನೋ ಚೇಂಜರ್ಸ್ ಗುಂಪು ವಿದ್ಯಾರ್ಥಿಗಳ ಇದನ್ನು ಗಮನಿಸಬೇಕು ನೋ ಚೇಂಜರ್ಸ್ ಅಂದರೆ ಏನು ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ನೋ ಚೇಂಜರ್ಸ್ ಅಂದರೆ ಬದಲಾವಣೆ ಬಯಸದ ಗುಂಪು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿ ನಿಲ್ಲಿಸಿದ ನಂತರ ಕಾಂಗ್ರೆಸ್ಲಿ ಎರಡು ಗುಂಪುಗಳು ಬಂದವು ಬದಲಾವಣೆ ಬಯಸದ ಗುಂಪು ಬದಲಾವಣೆ ಬಯಸದ ಗುಂಪು

ಈ ಹೋರಾಟವನ್ನು ಮುಂದುವರೆಸೋದು ಹಾಗಾದರೆ ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ ಅಂದರೆ ನೋ ಚೇಂಜರ್ಸ್ ಗುಪ್ಪಿಗೆ ಸೇರಿದವರು ಇಲ್ಲಿ ಮುತಿಲಾಲ್ ನೆಹರು ಎಮ್ ಎನ್ ರಾಯ್ ವಿಠಲ್ ಭಾಯ್ ಪಟೇಲ್ ರಾಜೇಂದ್ರ ಪ್ರಸಾದ್ ಸೊ ದ ಕ್ವಶನ್ ಹಿಯರ್ ಆನ್ಸರ್ ಈಸ್ ರಾಜೇಂದ್ರ ಪ್ರಸಾದ್ ಬಿಲಾಂಗ್ ಟು ನೋ ಚೇಂಜರ್ಸ್ ಉಳಿದವರೆಲ್ಲ ಪ್ರೋ ಚೇಂಜರ್ಸ್ ಇದ್ದರು ದ ರೆಸ್ಟ್ ಆಫ್ ದ ಮೇರ್ ಆಲ್ ಪ್ರೋ ಚೇಂಜರ್ಸ್ ಅದರಲ್ಲಿ ಇನ್ನೊಬ್ಬ ಭಾಳ ಪ್ರಮುಖವಾಗಿ ಬರುವಂಥ ನಿಮಗೆ ಗೊತ್ತಿದ್ದಾಗೆ ಅಲ್ಲಿ ಸಿ ಆರ್ ದಾಸರಾಗಿದ್ದಾರೆ ಮುತಿಲಾಲ್ ನೆಹರು ಕೂಡ ಸೇರಿಕೊಂಡು ಚಿತ್ರರಂಜನ್ ದಾಸ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದದು ಅದು ಬರುವಂಥ ಘಟನೆ ಆಗಿದೆ ಇದಕ್ಕೆ ಉತ್ತರ ರಾಜೇಂದ್ರ ಪ್ರಸಾದ್ ಆಗಿದೆ ಹಿ ಬಿಲಾಂಗ್ ಟು ದ ನೋ ಚೇಂಜಸ್ ಅಂದರೆ ಗಾಂಧಿ ವಿಚಾರದ ಮೇಲೆ ತಮ್ಮ ಇಲ್ಲಿ ಹೋರಾಟವನ್ನು ಮುಂದುವರಿಸಿದ್ದು ವಿಚ್ ವಾಸ್ ದ ರೆವಲ್ಯೂಷನರಿ ಆರ್ಗನೈಸೇಷನ್ ಎಸ್ಟ್ಯಾಬ್ಲಿಷ್ಡ್ ಹ್ಯಾವಿಂಗ್ ಎ ನೇಮ್ ಆಫ್ ಎ ನ್ಯೂಸ್ ಪೇಪರ್ ಒಂದು ಪತ್ರಿಕಾದ ಹೆಸರಿನ ಮೇಲೆ ಸ್ಥಾಪನೆ ಆದಂಥ ಕ್ರಾಂತಿಕಾರಿ ಸಂಘಟನೆ ಯಾವುದು ಪತ್ರಿಕಾದ ಹೆಸರು ಸೊ ಇಟ್ ಶುಡ್ ಬಿ ಬೇಸ್ಡ್ ಆನ್ ಹಿಯರ್ ದ ನ್ಯೂಸ್ ಪೇಪರ್ ಸಂಧ್ಯಾ ಯುಗಾಂತರ್ ಕ್ರಾಂತಿವೀರ ಅಭಿನವ್ ಭಾರತ್ ಅದು ಮೊದಲಿಗೆ ಪತ್ರಿಕೆ ಆಗಿರಬೇಕು ಪತ್ರಿಕೆ ಆಧಾರಿತವಾಗಿ ಅದು ಅಲ್ಲಿ ಒಂದು ಸಂಘಟನೆಯಾಗಿ ಈ ಒಂದು ಸ್ಥಾಪನೆ ಆಗಿರಬೇಕು ಕ್ರಾಂತಿಕಾರಿ ಸಂಘಟನೆ ಇದೆ ಅದು ಇಟ್ ಈಸ್ ಎ ರೆವಲ್ಯೂಷನರಿ ಹಿಯರ್ ಗ್ರೂಪ್ ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಯುಗಾಂತರ್ ಅದಕ್ಕೆ ಉತ್ತರ ಯುಗಾಂತರ್ ಆಗಿದೆ ಬಂಗಾಳದಲ್ಲಿ ಸ್ಥಾಪನೆ ಆಗ್ತದೆ ಇಟ್ ಇಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ಬೆಂಗಾಲ್ ನೈನ್ಟೀನ್ ನಾಟ್ ಫೈವ್ ಬೈ ಬೈರೇಂದ್ರ ಕುಮಾರ್ ಘೋಷ್ ಅರವಿಂದ ಘೋಷ್ ಅವರ ಸಹೋದರರಾದಂಥ ಬೈರೇಂದ್ರ ಕುಮಾರ್ ಘೋಷ್ ಅವರು ಸ್ಥಾಪನೆ ಮಾಡಿದರು ಇದು ಮೊದಲಿಗೆ ಒಂದು ಪತ್ರಿಕೆಯಾಗಿ ಹೊರಗೆ ಬಂದದ್ದು ಯುಗಾಂತರ ಹೆಸರೇನಿದೆ ಮೊದಲಿಗೆ ಪತ್ರಿಕೆಗಿತ್ತು ನಂತರ ಅದೇ ಒಂದು ಸಂಘಟನೆಯಾಗಿ ಕ್ರಾಂತಿಕಾರಿ ಸಂಘಟನೆಯಾಗಿ ಅವರು ಹೋರಾಟವನ್ನು ಮುಂದೆ ಹೊರೆಸ್ತಾರೆ ಬೈರೇಂದ್ರ ಕುಮಾರ್ ಘೋಷ್ ದಟ್ ಈಸ್ ದ ಆನ್ಸರ್ ಇನ್ ವಿಚ್ ಆಫ್ ದ ಇವೆಂಟ್ ಗಾಂಧೀಜಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ಕೆಳಕಂಡ ಯಾವ ಘಟನೆಯಲ್ಲಿ ಗಾಂಧೀಜಿಯವರು ಪಾಲ್ಗೊಳ್ಳಲಿಲ್ಲ ಆಲ್ ಇಂಡಿಯಾ ಖಿಲಾಫತ್ ಕಾನ್ಫರೆನ್ಸ್ ನೈನ್ಟೀನ್ ನೈನ್ಟೀನ್ ಗಾಂಧೀಜಿ ಪಾರ್ಟಿಸಿಪೇಟೆಡ್ ಅವರ ಅಧ್ಯಕ್ಷರೇ ಇದ್ರಲ್ಲಿ ಅದು ದೆಹಲಿ ಪ್ಯಾಕ್ಟ್ ನೈನ್ಟೀನ್ ಥರ್ಟಿ ಒನ್ ಹತ್ತೊಂಬತ್ತು ನೂರ ದೆಹಲಿ ಒಪ್ಪಂದ ಸಾಮಾನ್ಯವಾಗಿ ನೀವು ಇದನ್ನು ಗಾಂಧಿ ಇರುವಿನ ಒಪ್ಪಂದ ಅಂತ ಹೇಳ್ತೀರಿ ಸೊ ಇಟ್ ಈಸ್ ಅ ಗಾಂಧಿ ವಾಸ್ ದೇರ್ ಲಾಹೋರ್ ಹರ್ತಾಳ್ ಲಾಹೋರದಲ್ಲಿ ನಡೆದಂಥ ಹರ್ತಾಳ್ ದಿಸ್ ವಾಸ್ ಅ ನಾಟ್ ವೇರ್ ಗಾಂಧಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇಟ್ ವಾಸ್ ಲೆಡ್ ಬೈ ಲಾಲಾ ಲಜಪತ್ ರಾಯ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಲಾಹೋರ್ ಹರ್ತಾಳು ಏನಿತ್ತು ಲಾಲಾ ಲಜಪತ್ ಅವರ ನೇತೃತ್ವದಲ್ಲಿ ನಡೆದಿತ್ತು ಸೈಮನ್ ಆಯೋಗದ ವಿರುದ್ಧವಾಗಿತ್ತು ಅದು ಇಟ್ ವಾಸ್ ಅಗೇನ್ಸ್ಟ್ ದ ಸೈಮನ್ ಕಮಿಷನ್ ನೈನ್ಟೀನ್ ಟ್ವೆಂಟಿ ಏಟ್ ಆ್ಯಂಡ್ ದ್ಯಾಟ್ ಆಲ್ಸೋ ರಿಸಲ್ಟೆಡ್ ಇನ್ ದ ಡೆತ್ ಆಫ್ ಯರ್ ಲಾಲಾ ಲಜಪತ್ ರಾಯ್ ಬಿಕಾಸ್ ಆಫ್ ದ ಲಾಠಿ ಚಾರ್ಜ್ ಲಾಠಿ ಪ್ರಹಾರದಲ್ಲಿ ಗಾಯಗೊಂಡು ಲಾಲಾ ಲಜಪತ್ ರಾಯ್ ಅವರ ಅಲ್ಲಿ ಮರಣವಾಗಿದ್ದು ಕೂಡ ಇದೆ ಅದು ಅದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ನಡೆದದ್ದು ಲಾಹೋರ್ ಹರ್ತಾಳು ಅಂತ ಹೇಳಿ ಅದನ್ನು ಕರೀತಾರೆ ಅದರಲ್ಲಿ ಗಾಂಧೀಜಿಯವರು ಭಾಗವಹಿಸಲಿಲ್ಲ ಪೂನಾ ಒಪ್ಪಂದ ಇದು ನಿಮಗೆ ಗೊತ್ತಿದ್ದಾಗೆ ಮತ್ತೆ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ನಡೆದಂಥ ಇಲ್ಲಿ ಒಪ್ಪಂದವಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತ ಎರಡು ಸೊ ಲಾವರ್ ಹರ್ತಾಲ್ ಇಸ್ ದ ಆನ್ಸರ್ ಗಾಂಧೀಜಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ಅಲ್ಲೇ ಗಾಂಧೀಜಿಯವರು ಅದರಲ್ಲಿ ಭಾಗವಹಿಸಲಿಲ್ಲ ಅರೇಂಜ್ ದ ಇವೆಂಟ್ಸ್ ಇನ್ ಕ್ರೋನಾಲಜಿಕಲ್ ಆರ್ಡರ್ ಮತ್ತು ಕಾಲಾನುಕ್ರಮವಾಗಿ ಬರೀ ಅಂತ ಕೇಳಿದ್ದಾರೆ ಡೈರೆಕ್ಟ್ ಆ್ಯಕ್ಷನ್ ಡೇ ನೇವಲ್ ರೇಟಿಂಗ್ ಮ್ಯೂಟಿನಿ ಅರೈವಲ್ ಆಫ್ ಕ್ಯಾಬಿನೆಟ್ ಮಿಷನ್ ಫಾರ್ಮೇಷನ್ ಆಫ್ ಇಂಟೀರಿಯಂ ಗೌರ್ಮೆಂಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಇವು ಎಲ್ಲ ಘಟನೆಗಳನ್ನು ನಡೆದದ್ದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಆಲ್ ದ ಇವೆಂಟ್ಸ್ ಆರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಬರೇ ತಿಂಗಳ ವ್ಯತ್ಯಾಸ ಇದೆ ಅಲ್ಲಿ ಓನ್ಲಿ ಮಂತ್ಸ್ ಆರ್ ಡಿಫ್ರೆಂಟ್ ಅದಕ್ಕೆ ಭಾಳ ಕಾಜಿಯಿಂದ ಇದನ್ನಾಗಿ ಒಂದು ಉತ್ತರ ಬರೀಬೇಕು ನೇವಲ್ ರೇಟಿಂಗ್ ಮ್ಯೂಟನಿ ಫೆಬ್ರವರಿ ನೈನ್ಟೀನ್ ಫೋರ್ಟಿ ಸಿಕ್ಸ್ ದೆನ್ ಫಾಲೋಡ್ ಬೈ ದ್ಯಾಟ್ ವಿ ಕಮ್ ಅಕ್ರಾಸ್ ಅರೈವಲ್ ಆಫ್ ದ ಕ್ಯಾಬಿನೆಟ್ ಮಿಷನ್ ಏಪ್ರಿಲ್ ಮೇನಲ್ಲಿ ನೈನ್ಟೀನ್ ಫೋರ್ಟಿ ಸಿಕ್ಸ್ ಕ್ಯಾಬಿನೆಟ್ ಆಯೋಗ ಬಂದದ್ದು ಕ್ಯಾಬಿನೆಟ್ ಮಿಷಿನ್ ಕೇಮ್ ಡೈರೆಕ್ಟ್ ಆ್ಯಕ್ಷನ್ ಡೇ ಕ್ಯಾಬಿನೆಟ್ ವರದಿ ಆದರೆ ಅದರ ವಿರುದ್ಧ ಡೈರೆಕ್ಟ್ ಆ್ಯಕ್ಷನ್ ಡೇ ಆಗಸ್ಟ್ ಹದಿನಾರು ಹತ್ತೊಂಬತ್ತು ನೂರ ನಲವತ್ತಾರು ಡೈರೆಕ್ಟ್ ಆ್ಯಕ್ಷನ್ ಡೇ ನಡೆದಿತ್ತು ದ್ಯಾಟ್ ವಾಸ್ ಅಗನೆಸ್ ದ ಕ್ಯಾಬಿನೆಟ್ ರಿಪೋರ್ಟ್ ಆ್ಯಂಡ್ ಇಮಿಡಿಯೇಟ್ಲಿ ಸೆಪ್ಟೆಂಬರ್ ಫಸ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಹಿಯರ್ ಫಾರ್ಮೇಷನ್ ಆಫ್ ಇಂಟೀರಿಯಮ್ ಗೌರ್ಮೆಂಟ್ ಸೊ ನೇವಲ್ ರೇಟಿಂಗ್ ಮ್ಯೂಟನಿ ಕಮ್ಸ್ ಫಸ್ಟ್ ಬಿ ದೆನ್ ಸಿ ಎ ಡಿ ದಿಸ್ ಇಸ್ ದ ಆನ್ಸರ್ ವಾಟ್ ಯು ಹ್ಯಾವ್ ಗಾಟ್ ಅಂದರೆ ಕಾಲಾನುಕ್ರಮವಾಗಿ ಯಾವ ರೀತಿಯಾಗಿ ಅದನ್ನು ನಾವು ಇಲ್ಲೇ ನೋಡಬಹುದು ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಮೆಂಬರ್ ಆಫ್ ಕ್ಯಾಬಿನೆಟ್ ಮಿಷನ್ ಕೆಳಕಂಡ ಯಾವ ಇಲೆ ವ್ಯಕ್ತಿಗಳು ಕ್ಯಾಬಿನೆಟ್ ಆಯೋಗದ ಸದಸ್ಯರಾಗಿರಲಿಲ್ಲ ಪ್ಯಾಥಿಕ್ ಲಾರೆನ್ಸ್ ಎ ವಿ ಅಲೆಕ್ಸಾಂಡರ್ ಎಡ್ಮಂಡ್ ಬರ್ಕ್ ಸ್ಟ್ರಾಫರ್ಡ್ ಕ್ರಿಪ್ಸ್ ಉತ್ತರ ಭಾಳ ಸರಳ ಇದೆ ಎಡ್ಮಂಡ್ ಬರ್ಕ್ ಎಡ್ಮ್ ಬರ್ಕ್ ವಾಸ್ ಆ್ಯಕ್ಚುಲಿ ರಿಲೇಟೆಡ್ ಟು ದ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಆಫ್ ವಾರ್ನೆಸ್ಟಿಂಗ್ಸ್ ವಾರ್ನೆಸ್ಟಿಂಗ್ಸ್ ಮೇಲೆ ಆರೋಪಗಳ ವಿಚಾರ ಏನು ಬರ್ತದೆ ಅಲ್ಲಿ ಇಂಗ್ಲೆಂಡದಲ್ಲಿ ಅದನ್ನು ಹೇಳಿದೆ ಮೊದಲನೇ ಪ್ರಶ್ನೆ ಇದೆ ಅಲ್ಲಿ ಅದನ್ನು ಹೇಳಿದ್ದೇನೆ ಆ ಆರೋಪಗಳನ್ನು ಹಾಕಿದವನೇ ಎಡ್ಮಂಡ್ ಬರ್ಕ್ ಆಗಿದ್ದಾನ

ಉಳಿದದ್ದು ನೀವು ನೋಡಿದರೆ ಇಫ್ ಯು ಲುಕ್ ಆಟ್ ದಿ ಅದರ್ಸ್ ಮೇನ್ಲಿ ಸ್ವರಾಜ್ ಈಸ್ ದ ಪೇಪರ್ ಎಡಿಟೆಡ್ ಬೈ ಸುಭಾಷ್ ಚಂದ್ರ ಬೋಸ್ ಸ್ವರಾಜ್ ಅವರ ಈ ಒಂದು ಇಲೆ ಹೊರಡಿಸಿದಂಥ ಪತ್ರಿಕೆ ಅಥವಾ ಅವರ ಸಂಪಾದಿಸಿದಂಥ ಪತ್ರಿಕೆ ಆಗಿತ್ತು ಸೊ ದ್ಯಾಟ್ ಈಸ್ ಹಿಯರ್ ಮೇನ್ಲಿ ವಾಟ್ ವಿ ಹಾವ್ ಗಾಟ್ ದ ಆನ್ಸರ್ ವಿಚ್ ಆ್ಯಕ್ಟ್ ಎಸ್ಟಾಬ್ಲಿಷ್ಡ್ ದ ಪೋಸ್ಟ್ ಆಫ್ ಸೆಕ್ರೆಟರಿ ಫಾರ್ ಸ್ಟೇಟ್ ಆಫ್ ಇಂಡಿಯಾ ಭಾರತದ ಕಾರ್ಯದರ್ಶಿ ಇಲ್ಲೇ ನೇಮಕ ಯಾವ ಕಾಯ್ದೆ ಮೂಲಕ ನಡೆಯಿತು

ಇಲ್ಲಿ ಹೊಸ ಹುದ್ದೆಯಾಗಿ ಇದು ಸ್ಥಾಪನೆಯಾಗಿದ್ದು ದ್ಯಾಟ್ ವಾಸ್ ಎಸ್ಟಾಬ್ಲಿಷ್ಡ್ ದೇರ್ ಬಹದ್ದುರ್ ಶಾ ಸೆಕೆಂಡ್ ವಾಸ್ ಎಕ್ಸಾಲ್ಡೆಡ್ ಟು ರಂಗೂನ್ ಅಲಾಂಗ್ ವಿತ್ ಹಿಸ್ ಕ್ವೀನ್ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬಹದ್ದೂರ್ ಶಾನನ್ನು ರಂಗೂನಕ್ಕೆ ಗಡಿಪಾರು ಮಾಡಿದರು ರಂಗೂನ್ ಟುಡೇ ಇಸ್ ನೋನ್ ಆ್ಯಸ್ ಎ ಯಾಂಗಾಂಗ್ ಮಯನ್ಮಾರದಲ್ಲಿ ಬರ್ತದೆ ಹಿಂದೆ ಅದಕ್ಕೆ ಬರ್ಮಾ ಅಂತ ಹೇಳ್ತಾರೆ ಯಾಂಗಾಂಗ್ ಈಗ ರಂಗೂನಕ್ಕೆ ಹೆಸರಾಗಿದೆ ಅಲ್ಲಿ ರಂಗೂನಕ್ಕೆ ಇಲ್ಲೇ ಬಹದ್ದೂರ್ ಶಾನನ್ನು ಗಡಿಪಾರು ಮಾಡ್ತಾರೆ ಅಥವಾ ಎರಡನೇ ಬಹಾದೂರ್ ಶಾ ಅಥವಾ ಬಹಾದೂರ್ ಶಾ ಜಾಫರ್ ಅಂತ ಹೇಳಿ ಕೂಡ ಕರೀತಾರೆ ಮೊಘಲ ಮನತನದ ಕೊನೆ ಚಕ್ರವರ್ತಿ ಆಗಿದ್ದನು ಹಿ ವಾಸ್ ದ ಲಾಸ್ಟ್ ಕಿಂಗ್ ಆಫ್ ದಿ ಆರ್ ದಿ ಎಂಪ್ರರ್ ಆಫ್ ದಿ ಮೊಘಲ್ಸ್ ಅವನನ್ನು ರಂಗೂನಕ್ಕೆ ಗಡಿಪಾರು ಮಾಡ್ತಾನೆ ಅವನು ಕೂಡ ಅವನ ರಾಣಿಯನ್ನು ಕೂಡ ಗಡಿಪಾರು ಮಾಡ್ತಾಳೆ ಆ ರಾಣಿ ಹೆಸರು ಏನಾಗಿದೆ ಇಲ್ಲೇ ಕೊಟ್ಟಿದ್ದಾರೆ ನಾವು ನೋಡ್ತೀವಿ ಜೀನತ್ ಮಹಲ್ ಹಜರತ್ ಮಹಲ್ ಮುಮ್ತಾಜ್ ಮಹಲ್ ರೋಷನ್ ಆರ ಸೊ ಹೂ ವಾಸ್ ದ ಕ್ವೀನ್ ಹೂ ಮೇನ್ಲಿ ವಾಸ್ ಎಕ್ಸೈಲ್ಡ್ ಅಲಾಂಗ್ ವಿತ್ ಬಹಾದೂರ್ ಶಾ ದ ಸೆಕೆಂಡ್ ಇಟ್ ಈಸ್ ಜೀನತ್ ಮಹಲ್ ಅದಕ್ಕೆ ಉತ್ತರ ಜೀನತ್ ಮಹಲ್ ಆಗಿದೆ ಜೀನತ್ ಮಹಲ್ ಮತ್ತು ಬಹಾದೂರ್ ಶಾನನ್ನು ಅಲ್ಲಿ ಗಡಿಪಾರು ಮಾಡ್ತಾರೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಬಹದ್ದೂರ್ ಶಾನ್ ಮರಣವಾಗಿದ್ದು ರಂಗೂನದಲ್ಲಿ ದ್ಯಾಟ್ ವಾಸ್ ದ ಇನ್ಸಿಡೆಂಟ್ ದ ಲಾಸ್ಟ್ ಕ್ವಶನ್ ಕೊನೆಯ ಪ್ರಶ್ನೆಯಾಗಿ ನಾವು ನೋಡ್ತೀವಿ ದ ಲಾಂಗೆಸ್ಟ್ ರೆಸಿಸ್ಟೆನ್ಸ್ ಟು ಬ್ರಿಟಿಷ್ ಇನ್ ಏಯ್ಟೀನ್ ಫಿಫ್ಟಿ ಸೆವೆನ್ ವಾಸ್ ಗಿವನ್ ಬೈ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಹೆಚ್ಚಿನ ಕಾಲ ಬ್ರಿಟಿಷರನ್ನು ಎದುರಿಸಿ ಹೋರಾಟ ನಡೆಸಿದಂಥ ನಾಯಕ ಯಾರಾಗಿದ್ದಾರೆ ನಾನಾ ಸಾಹೇಬ್ ಬಹದ್ದೂರ್ ಶಾ ಎರಡನೇ ಅವನು ಶಾ ಸೆಕೆಂಡ್ ಕುನ್ವರ್ ಸಿಂಗ್ ಮತ್ತು ರಾಮಚಂದ್ರ ಪಾಂಡುರಂಗ್ ಇಲ್ಲೇ ಬರುವಂಥ ನಾಲ್ಕು ಹೆಸರುಗಳು ಕೊಟ್ಟಿದ್ದಾರೆ ಅದರಲ್ಲಿ ಉತ್ತರ ನಾವು ನೋಡ್ತೀವಿ ಕುನ್ವರ್ ಸಿಂಗ್ ಆಗಿದೆ ಅಥವಾ ಕನ್ವರ್ ಸಿಂಗ್ ಕುನ್ವರ್ ಸಿಂಗ್ ಅಥವಾ ಕನ್ವರ್ ಸಿಂಗ್ ಬಿಹಾರದಲ್ಲಿ ಜಗದೀಶ್ಪುರದಲ್ಲಿ ಅವನು ಹೋರಾಟ ಮಾಡ್ತಾನೆ ಅವನು ಅತಿ ಹೆಚ್ಚಿನ ಕಾಲ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಂಥ ನಾಯಕನಾಗಿದ್ದಾನೆ ಸೊ ದ ಆನ್ಸರ್ ಈಸ್ ಕುನ್ವರ್ ಸಿಂಗ್ ದರ್ ಸೊ ದ್ಯಾಟ್ ಈಸ್ ಹೌ ವಿ ಫೈಂಡ್ ಯರ್ ದಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀನಿ ಸುಮಾರು ಒಂದು ಇಪ್ಪತ್ತೈದು ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಹೊಸ ವಿಷಯಗಳನ್ನು ಕೂಡ ಹೇಳಿದ್ದೀನಿ ಅವು ಕೂಡ ನಿಮಗೆ ಪ್ರಶ್ನೆ ರೂಪದಲ್ಲಿ ಹಾಗೆ ಬರಬಹುದು ಪರೀಕ್ಷೆಯಲ್ಲಿ ಅದಕ್ಕೆ ವಿದ್ಯಾರ್ಥಿಗಳೇ ಸ್ಪರ್ಧಾರ್ಥಿಗಳೇ ನಿಮ್ಮ ಸಿದ್ಧತೆಯಲ್ಲಿ ಇದು ನಿಮಗೆ ಹೇಳಿ ಈ ಒಂದು ಹೇಳ್ತಾ ಇಲ್ಲಿ ಈ ಒಂದು ಸೆಷನನ್ನು ನಾನು ಮುಗಿಸ್ತಾ ಇದ್ದೀನಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಮತ್ತು ನಾನು ಕೆಲವು ಹೊಸ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾಳಿನ ಈ ಒಂದು ಕ್ಲಾಸ್ನಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ ಚರ್ಚೆ ಮಾಡ್ತೀನಿ ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಕರ್ನಾಟಕ ಹಿಸ್ಟ್ರಿ ಸೊ ಡೂ ಜಾಯಿನ್ ಮೀ ಥ್ಯಾಂಕ್ ಯು